ಜನತೆ ಒಂದ್ಸಾರಿ ತಿರುಗಿ ಬಿದ್ರೆ ಅದು ಯಾವ ಪಕ್ಷಗಳನ್ನು ನೋಡಲ್ಲ ರೈತ ಉಳಿದ್ರೆ ನಾವು ಸಂಘಟನೆ ಮಾಡೋದಕ್ಕೆ ಜನರ ನಡುವೆ ಹೋಗಕಾಗದು ಸಂಘಟನೆಗಳು ಉಳಿಯೋದು ಅನ್ನದಾತರನ್ನ ಭಿಕ್ಷುಕರನ್ನಾಗಿ ಮಾಡಿಕೊಳ್ಳತಕ್ಕಂತ ಕೇಂದ್ರ ಸರ್ಕಾರವನ್ನ ಅಧಿಕಾರದಿಂದ ಕೆಳಗೆ ಇಳಿಸಿ ಅವರನ್ನ ಮನೆ ಕಳಿಸತಕ್ಕಂತದ್ದೇ ರಾಜ್ಯದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ದೇಶದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜೆಸಿಟಿವಿನ ಏಕೈಕ ಗುರಿ ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿಯಲ್ಲಿ ನಾವು ಎಲ್ಲರೂ ಒಟ್ಟಾಗಿದ್ದೇವೆ ಅಂತ ಹೇಳಿ ವೇದಿಕೆ ಮೇಲೆ 60 ಕ್ಕೂ ಹೆಚ್ಚು ಸಂಘಟನೆಯ ನಾಯಕರು ನೀವುಗಳು ಕೂತಿದ್ದೀರಿ ಸಂಯುಕ್ತ ಹೋರಾಟ ಕರ್ನಾಟಕ ಅನ್ನುವಂತದ್ದು ಏನು ಯಾಕಾಗಿ ಅದು ಹುಟ್ಟಿಕೊಳ್ಳುತ್ತೆ ಯಾಕಂದ್ರೆ ಈಗಲೇ ಸಾವಿರಾರು ಸಂಖ್ಯೆಯ ಸಂಘಟನೆಯವರು ಇದ್ದೀರಿ ಅದರೊಳಗೆ ಸಂಯುಕ್ತ ಹೋರಾಟ ಕರ್ನಾಟಕ ಅನ್ನೋದು ಯಾಕೆ ಬಂತು ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಹೇಳಿ ಸಂಘಟನೆ ಪ್ರಾರಂಭ ಆಗೋದಿಕ್ಕೆ ಅದರದೇ ಆಗಿರತಕ್ಕಂತ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಬಹಳ ಮುಖ್ಯವಾಗಿ 2014ನೇ ಇಸವಿಯಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತೋ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ರೈತ ವಿರೋಧಿ ನೀತಿಗಳನ್ನು ಮೊದಲಿಗೆ ಅದು ಜಾರಿ ತರೋದಕ್ಕೆ ಶುರು ಮಾಡ್ತು ಮೊಟ್ಟ ಮೊದಲನೇ ನೀತಿ ಏನಪ್ಪ ಅಂತ ಹೇಳಿದ್ರೆ ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿಯನ್ನು ತರೋದ್ರ ಮೂಲಕ ಭಾರತ ದೇಶದ ಕೃಷಿಕರ ಕೈಯಲ್ಲಿದ್ದಂತ ಬಡ ರೈತರ ಕೈಯಲ್ಲಿದ್ದಂತ ಲಕ್ಷಾಂತರ ಎಕರೆ ಭೂಮಿಯನ್ನು ಕಬ್ಜಾ ಮಾಡಿ ಅದನ್ನು ಕಿತ್ತುಕೊಂಡು ಕಾರ್ಪೊರೇಟ್ಗಳ ಕೈಗೆ ವಶ ಕೊಡ್ತಕ್ಕಂಥ ಒಂದು ಅತ್ಯಂತ ರೈತ ವಿರೋಧಿ ಆಗಿರ್ತಕ್ಕಂಥ ಭೂ ಸ್ವಾಧೀನ ಕಾಯ್ದೆಯನ್ನು ಅದು ಪಾರ್ಲಿಮೆಂಟಲ್ಲಿ ಜಾರಿಗೆ ತರಕ್ಕೆ ಮುಂದಾದಾಗ ಮೊಟ್ಟ ಮೊದಲನೇ ಬಾರಿಗೆ ಇಡೀ ದೇಶಾದ್ಯಂತ ಸುಮಾರು ಅವತ್ತೇ 150ಕ್ಕೂ ಹೆಚ್ಚು ರೈತ ಸಂಘಟನೆಗಳು ರಾಷ್ಟ್ರ ಮಟ್ಟದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಭೂ ಸ್ವಾಧೀನ ವಿರೋಧಿ ರೈತ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು ಈ ಹೋರಾಟ ಮುಂದುವರೆದು ಅವರು ಭೂ ಸ್ವಾಧೀನ ಕಾಯ್ದೆಯನ್ನು ಕೈಬಿಡುವಂಥ ಸಂದರ್ಭ ನಿರ್ಮಾಣ ಆಯಿತು ಆದರೆ ಬೇರೆ ಬೇರೆಯ ಮೂಲಗಳಿಂದ ಬೇರೆ ಬೇರೆ ಸ್ವರೂಪದಲ್ಲಿ ರೈತ ವಿರೋಧಿಯಾಗಿರ್ತಕ್ಕಂಥ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತರ್ತಾಯಿದ್ರು ಬಹಳ ಮುಖ್ಯವಾಗಿ ಕಳೆದ ಒಂದು 3 ವರ್ಷಗಳ ಹಿಂದೆ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಏನು 1 ವರ್ಷಗಳ ರೈತರ ಚಳುವಳಿ ನಡೆಯಿತು ಅದಕ್ಕೆ ಒಂದು ಕಾರಣ ಇದೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನು ಬಳಸಿ 3 ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿತ್ತು ಈ ಕರಾಳ ಕೃಷಿ ಕಾಯ್ದೆಗಳನ್ನು ಹಿಮ್ಮೆಟ್ಟಿಸಬೇಕು ಅನ್ನೋ ಉದ್ದೇಶದಿಂದ ಸುಮಾರು 500ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಒಟ್ಟಿಗೆ ಸೇರಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತೇಳಿ ಒಂದು ಸಂಘಟನೆಯನ್ನು ಹುಟ್ಟಾಕೊಂಡು ಆ ಸಂಯುಕ್ತ ಕಿಸಾನ್ ಮೋರ್ಚಾ ಒಂದು ಕರೆ ಕೊಡುತ್ತೆ ಅಂತ ಹೇಳಿದ್ರೆ ಇದು ಬರೀ ದೆಹಲಿಯ ಮಟ್ಟದಲ್ಲಿ ನಡೀತಕ್ಕಂಥ ಹೋರಾಟ ಅಲ್ಲ ಇದನ್ನು ರಾಜ್ಯಗಳಿಗೆ ವಿಸ್ತರಿಸೋದಕ್ಕೆ ಸಾಧ್ಯ ಆಗಬೇಕು ಈ ರಾಜ್ಯಗಳಿಗೆ ವಿಸ್ತರಿಸುವಂಥ ಹೋರಾಟವನ್ನು ಎಲ್ಲ ಸಂಘಟನೆಗಳು ಸೇರಬೇಕು ಬರೀ ರೈತ ಸಂಘಟನೆಗಳು ಮಾತ್ರ ಅಲ್ಲ ಯಾಕೆಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರ ತರ್ತಾ ಇರತಕ್ಕಂಥ ಇದು ಅತ್ಯಂತ ಅಪಾಯಕಾರಿ ನೀತಿಯನ್ನು ಹಿಮ್ಮೆಟ್ಟಿಸಬೇಕು ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಸ್ವತಂತ್ರವಾಗಿ ಯಾವುದೋ ಒಂದು ರೈತ ಸಂಘಟನೆ ಯಾವುದೋ ಒಂದು ಕಾರ್ಮಿಕ ಸಂಘಟನೆ ಇದನ್ನು ಎದುರಿಸೋಕ್ಕೆ ಸಾಧ್ಯ ಆಗಲ್ಲ ಇದಕ್ಕೆ ಇರತಕ್ಕಂಥ ಏಕೈಕ ದಾರಿ ಒಂದು ಸಂಯುಕ್ತ ಹೋರಾಟವನ್ನು ಕಟ್ಟಬೇಕು ಒಂದು ಜಂಟಿ ಐಕ್ಯ ಚಳುವಳಿನ ಕಟ್ಟಬೇಕು ಅನ್ನುವ ಏಕೈಕ ಉದ್ದೇಶಕ್ಕೋಸ್ಕರ ಅಖಿಲ ಭಾರತ ಮಟ್ಟದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಈ ರೀತಿಯ ಸಮಾವೇಶಗಳನ್ನು ಹೋರಾಟಗಳನ್ನು ಈ ವಿಚಾರದ ಆಧಾರದ ಮೇಲೆ ಕಟ್ಟಿ ಬೆಳೆಸಬೇಕು ಅಂತೇಳಿ ತೀರ್ಮಾನ ಮಾಡಿತು ಅದರ ಅಂಗವಾಗಿ ಈ ಕೇಂದ್ರ ಸರ್ಕಾರದ ಈ ಕೃಷಿ ಕಾಯ್ದೆಗಳ ವಿರುದ್ಧ ಬೆಂಗಳೂರಿನ ಗಾಂಧಿ ಪ್ರತಿಮೆ ಎದುರು ಸರಿಸುಮಾರು 1 ವಾರಗಳ ಕಾಲ ನಿರಂತರವಾಗಿರ್ತಕ್ಕಂಥ ಧರಣಿಯನ್ನು ಹಸಿರು ಶಾಲಿನ ರೈತ ಸಂಘಟನೆಗಳು ಕೆಂಪು ಶಾಲಿನ ರೈತ ಮತ್ತು ಕಾರ್ಮಿಕ ಸಂಘಟನೆಗಳು ಹಾಗೂ ದಲಿತ ನೀಲಿ ಬಾವುಟದ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ನೀತಿಗಳನ್ನು ಹಿಮ್ಮೆಟ್ಟಿಸೋ ಕೆಲಸವನ್ನು ಮಾಡಿದ್ರು ಆವಾಗ ಕರ್ನಾಟಕದಲ್ಲಿ ಐಕ್ಯ ಹೋರಾಟ ಐಕ್ಯ ಚಳುವಳಿ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಅಂತಕ್ಕಂಥದ್ದು ರೂಪುಗೊಳ್ಳುತ್ತೋ ಇದು ಅತ್ಯಂತ ಮಹತ್ವವಾದದ್ದು ಮತ್ತು ಐತಿಹಾಸಿಕವಾಗಿರ್ತಕ್ಕಂಥದ್ದು ಆವಾಗಲೇ ನೀವೊಂದು ಪ್ರಶ್ನೆ ಕೇಳಿದ್ರಿ ಪ್ರತಿಯೊಂದು ಸಂಘಟನೆಗಳು ಕೂಡ ಅವರವ್ರದೇ ಆಗಿರ್ತಕ್ಕಂಥ ಬೇಡಿಕೆಗಳಿರ್ತವೆ ಅವರವ್ರದೇ ಆಗಿರ್ತಕ್ಕಂಥ ಜನಸಮುದಾಯ ಇರ್ತವೆ ಆದರೆ ಇಲ್ಲಿ ಭಾಳ ಪ್ರಮುಖವಾಗಿ ಈ 3 ದಿನದ ಮಹಾಧರಣಿ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ರೂಪುಗೊಂಡಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡಿದ್ವಿ ಜನತೆಯ ಪ್ರಶ್ನೆ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ವ್ಯಕ್ತಿಗತ ಸಂಘಟನೆಗಳು ಅಥವಾ ವ್ಯಕ್ತಿಗತ ನಾಯಕರುಗಳ ಪ್ರಶ್ನೆ ಭಾಳ ಮುಖ್ಯ ಅಲ್ಲ ಜನರ ಪ್ರಶ್ನೆಗಳಿಗೋಸ್ಕರ ನಮ್ಮ ಸಂಘಟನೆಗಳ ಹಿತಾಸಕ್ತಿಗಳನ್ನು ಸ್ವಲ್ಪ ಬದಿಗೊತ್ತಿ ನಾವು ಜನರ ಹಿತಾಸಕ್ತಿಗೋಸ್ಕರ ರೈತ ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ಒಟ್ಟಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸಂಯುಕ್ತ ಹೋರಾಟ ಕರ್ನಾಟಕವನ್ನು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಾಕಿದ್ದೀವಿ ಇದರಲ್ಲಿ ಎಲ್ಲ ರೈತ ಸಂಘಟನೆಗಳಿದ್ದಾವೆ ಕಾರ್ಮಿಕ ಸಂಘಟನೆಗಳಿದ್ದಾವೆ ದಲಿತ ಸಂಘಟನೆಗಳಿದ್ದಾವೆ ಮಹಿಳಾ ಸಂಘಟನೆಗಳಿದ್ದಾವೆ ಕೂಲಿಕಾರ ಸಂಘಟನೆಗಳಿದ್ದಾವೆ ಕರ್ನಾಟಕದ ಚಳುವಳಿಯ ಇತಿಹಾಸದಲ್ಲೇ ಈ ಎಲ್ಲ ಬಣ್ಣದ ಎಲ್ಲ ವಿಚಾರಗಳು ಹೊಂದಿರತಕ್ಕಂಥ ಸಂಘಟನೆಗಳು
ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧ ಒಂದಾಗಿರತಕ್ಕಂತದ್ದು ಇದು ಅತ್ಯಂತ ಅಪರೂಪ ಇದು ಮುಂದುವರಿಯುತ್ತೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಈ ಜನವಿರೋಧಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೀತಿಗಳನ್ನು ಹಿಮ್ಮೆಟ್ಟಿಸುವವರಿಗೆ ಇದು ಮುಂದುವರಿಯುತ್ತೆ ಅಂತ ಹೇಳಿ ಈಗಾಗಲೇ ಸಂಯುಕ್ತ ಕಿಸಾನ್ ಮೋರ್ಚಾದ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ನಾಯಕತ್ವ ಘೋಷಿಸಿದೆ ಮುಂದುವರಿತಕ್ಕಂತ ಈ ಮಹಾಧರಣಿಯಲ್ಲೂ ಕೂಡ ಆ ಮಾತುಗಳು ಮತ್ತೆ ಮತ್ತೆ ಪ್ರತಿನಿಧಿಸುತ್ತವೆ ಅಂತ ಹೇಳಿ ನಾನು ಅಂದುಕೊಂಡಿದ್ದೇನೆ ಸಾವಿರಾರು ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಕರೆ ಕೊಟ್ಟಿರುವಂತ ಒಂದು ಹೋರಾಟ ಇದು ಈ ಹೋರಾಟದ ಭಾಗವಾಗಿ ಇವತ್ತು ಮೂರು ದಿನಗಳ ಕಾಲ ನೀವು ಇಲ್ಲೇ ಅಡಿಗೆಯನ್ನು ಕೂಡ ಮಾಡ್ತಾ ಇದ್ದೀರಿ ಬರೋ ಸಾವಿರಾರು ಜನಕ್ಕೆ ಊಟವನ್ನು ಹಾಕ್ತಾ ಇದ್ದೀರಿ ಇಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ನೀವು ಹಣ ಸಂಗ್ರಹವನ್ನ ಹೇಗೆ ಮಾಡಿದ್ರಿ ಹೇಗೆ ಇದೆಲ್ಲ ಒಂದನ್ನು ನೀವು ಆರ್ಗನೈಸ್ ಮಾಡಿದಿರಾ ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಿ ನಾವು ಯಾವುದೇ ಕಾರ್ಪೊರೇಟ್ ಕಂಪನಿಗಳಿಂದಾಗ್ಲಿ ಅಥವಾ ದೊಡ್ಡ ಶ್ರೀಮಂತರಿಂದಾಗ್ಲಿ ಈ ಹೋರಾಟಕ್ಕೆ ಕಿಂಚಿತ್ತು ಸಹಾಯವನ್ನು ಪಡೆದಿಲ್ಲ ಈ ಸಂಯುಕ್ತ ಹೋರಾಟ ಕರ್ನಾಟಕ ಈ ಚಳುವಳಿನ ರೂಪಿಸಬೇಕಾದ್ರೆ ಅದರ ಕೋರ್ ಕಮಿಟಿ ಸಭೆ ಮಾರಿ ಒಂದು ತೀರ್ಮಾನ ಮಾಡಿತ್ತು ಏನು ಅಂತ ಹೇಳಿದ್ರೆ ಇಲ್ಲಿ ಬರ್ತಾ ಇರತಕ್ಕಂತವರು ಯಾರಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ತಮ್ಮ ಬೆವರನ್ನ ಸುರಿಸಿ ಬೆಳೆಯನ್ನ ಬೆಳೆದು ಅನ್ನವನ್ನ ಈ ಸಮಾಜಕ್ಕೆ ನೀಡಿರತಕ್ಕಂತ ರೈತರು ತಮ್ಮ ಬೆವರನ್ನ ಸುರಿಸಿ ಸಂಪತ್ತನ್ನ ಸೃಷ್ಟಿ ಮಾಡಿರತಕ್ಕಂತ ಕಾರ್ಮಿಕರು ಈ ರೈತ ಕಾರ್ಮಿಕರ ಸಂಪತ್ತಿನ ಮೇಲೆ ಈ ದೇಶ ನಿಂತಿದೆ ಇದುವರೆಗೂ ಈ ದೇಶದ ಜನ ಬದುಕ್ತಾ ಇದ್ದಾರೆ ಈ ರಾಜ್ಯದ ಜನ ಬದುಕ್ತಾ ಇದ್ದಾರೆ ನಾವು ಈ ಸಮಾಜದ ನಡುವೆ ಮಾಡಿದ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ನಿಮಗೆ ಇದೊಂದು ಸುವರ್ಣ ಅವಕಾಶ ಒದಗಿ ಬಂದಿದೆ ನೀವು ಯಾರ ಋಣದಲ್ಲಿ ಇಷ್ಟು ವರ್ಷಗಳ ಕಾಲ ಬದುಕಿದ್ರಿ ಕಾರ್ಮಿಕರ ಋಣದಲ್ಲಿ ಶ್ರಮಜೀವಿಗಳ ಋಣದಲ್ಲಿ ರೈತರ ಋಣದಲ್ಲಿ ಆ ಋಣವನ್ನ ಅನ್ನದ ಋಣವನ್ನ ತೀರಿಸುವ ಅವಕಾಶ ಬಂದಿದೆ ನೀವು ನಮಗೆ ಕೈ ಜೋಡಿಸಿ ಅಂತ ಹೇಳಿ ನಾವು ಮನವಿ ಮಾಡಿದ್ದೆ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಇಡೀ ರಾಜ್ಯಾದ್ಯಂತ ಮತ್ತು ಬೆಂಗಳೂರು ನಗರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅನ್ನದ ಋಣವನ್ನ ತೀರಿಸೋದಿಕ್ಕೆ ಜನ ಸ್ವತಃ ಅವರೇ ಅಕ್ಕಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಮನಮಿಡಿಯುವ ಒಂದು ಘಟನೆ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಬೆಂಗಳೂರಿನ ಕೆ ಆರ್ ಮಾರ್ಕೆಟಲ್ಲಿ ತರಕಾರಿ ತರೋದಿಕ್ಕೆ ಅಂತ ನಮ್ಮ ಕಾರ್ಯಕರ್ತರು ಹೋದರೆ ಹಣ್ಣನ್ನು ಮುದುಕಿ ಅವತ್ತು ನಿಂಬೆಹಣ್ಣು ವ್ಯಾಪಾರ ಮಾಡಿ ಬದುಕು ನಡೆಸತಕ್ಕಂತ ಒಬ್ಬ ಮುದುಕಿ ನಮ್ಮ ವಿಚಾರಗಳನ್ನು ಕೇಳಿ ನೀವು ನಮಗೋಸ್ಕರ ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ ನನ್ನ ಬುಟ್ಟಿಯಲ್ಲಿ ಇರತಕ್ಕಂತ ನಿಂಬೆಹಣ್ಣಿನ ಎರಡು ಬುಟ್ಟಿಯನ್ನು ನಿಮಗೆ ಫ್ರೀಯಾಗಿ ಕೊಡ್ತೀನಿ ತಗೊಂಡೋಗಿ ನೀವು ಹೋರಾಟ ಮಾಡಿ ಅಂತೇಳಿ ಹೇಳುವಂಥ ಉದಾರತೆಯನ್ನು ಇವತ್ತು ತೋರಿಸಿರ್ತಕ್ಕಂಥದ್ದು ಇದೆಯಲ್ಲ ಇದು ಈ ಚಳುವಳಿ ಜನರನ್ನ ಎಷ್ಟು ಮಟ್ಟಿಗೆ ಮುಟ್ಟಿದೆ ಅನ್ನೋದನ್ನು ತೋರಿಸ್ತಾ ಇದೆ ಹಾಗಾಗಿ ಜನರಿಂದನೇ ನಾವು ಸಹಾಯವನ್ನು ಪಡೆದಿದ್ದೀವಿ ಜನರು ಇದ್ರ ಜೊತೆ ನಿಲ್ತಿದ್ದಾರೆ ಆ ಕಾರಣಕ್ಕೋಸ್ಕರ ಇದು ಜನ ಚಳುವಳಿಯಾಗಿದೆ ಯಾವ ರಾಜಕಾರಣಿಗಳ ಹತ್ರ ಆಗಲಿ ಅಥವಾ ಯಾವ ವ್ಯಕ್ತಿಗಳ ಹತ್ರ ಆಗಲಿ ನಾವು ದುಡ್ಡು ಸಂಗ್ರಹ ಮಾಡಿಲ್ಲ ಇಲ್ಲಿಗೆ ಹೋರಾಟಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ಕೈಯಲ್ಲಿ ಆದಂಥ ಸಹಾಯವನ್ನು ಮಾಡೋದ್ರ ಮೂಲಕ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ರಾತ್ರಿ ಹಗಲು ಉಳಿತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ರೈತರ ಮತ್ತು ಕಾರ್ಮಿಕರ ಪರವಾಗಿರ್ತಕ್ಕಂಥ ಬೇಡಿಕೆ ಈಡೇರಬೇಕು ಮತ್ತು ಜನವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರದ ನೀತಿಗಳು ತೊಲಗೋದ್ರ ಮೂಲಕ ಈ ಸರ್ಕಾರಗಳನ್ನು ಮಣಿಸಬೇಕು ಅನ್ನೋ ಒಂದೇ ಒಂದೇ ಉದ್ದೇಶದಿಂದ ಇವರೆಲ್ಲರೂ ಕೂಡ ತಮ್ಮ ಸ್ವಂತ ಖರ್ಚಲ್ಲಿ ಈ ಚಳುವಳಿಗಳಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಮುದಾಯ ಮತ್ತು ಸಂಘಟನೆಗಳಲ್ಲಿ ಇರುವಂತಹ ಕಾರ್ಯಕರ್ತರುಗಳು ನಿಮ್ಮನ್ನು ನಂಬಿ ಬರ್ತಾ ಇರುವಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರೆಲ್ಲರನ್ನು ಸೇರಿಸಿಕೊಂಡು ನೀವು ಸಂಯುಕ್ತ ಹೋರಾಟ ಕರ್ನಾಟಕ ಅನ್ನೋದನ್ನು ನೀವು ಸಂಘಟಿಸಿಕೊಂಡಿರುವಾಗ ನಿಮ್ಮ ಹಿತಾಸಕ್ತಿಗಳನ್ನು ಏನು ಆಗಲೇ ಹೇಳಿದ್ರೆ ಹಿತಾಸಕ್ತಿಗಳನ್ನು ಬದಿಗೊತ್ತಿದ್ದೀವಿ ಅಂತ ಸಮಯ ಸಂದರ್ಭ ಅವು ಬಂದೇ ಬರ್ತವೆ ಆಳುವ ಸರ್ಕಾರಗಳು ಕೂಡ ಒಡೆದು ಆಳುವಂತಹ ನೀತಿ ಗೊತ್ತಿರುವಂಥದ್ದು ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಒಗ್ಗಟ್ಟನ್ನು ಹೇಗೆ ಕಾಪಾಡಿಕೊಳ್ತೀರಿ ಮತ್ತು ಮುಂದಿನ ನಿಮ್ಮ ಹಾದಿ ಏನು ಈ ಹೋರಾಟದ ನಂತರ ತುಂಬ ಪ್ರಮುಖವಾಗಿರತಕ್ಕಂಥ ಪ್ರಶ್ನೆ ನಾನು ಆವಾಗಲೇ ಹೇಳಿದೆ ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿನಲ್ಲಿ ವಿವಿಧ ಆಲೋಚನೆಗಳನ್ನು ಹೊಂದಿರತಕ್ಕಂಥ ವಿವಿಧ ಚಿಹ್ನೆಗಳನ್ನು ವಿವಿಧ ಬಣ್ಣದ ಬಾವುಟಗಳನ್ನು ಹೊಂದಿರತಕ್ಕಂಥ ಸಂಘಟನೆಗಳಿರೋದು ಸತ್ಯ ಆದರೆ ನಾವು ಕೆಲವು ನಿರ್ದಿಷ್ಟ ಬೇಡಿಕೆಗಳ ಮೇಲೆ ಒಂದಾಗಿದ್ದೀವಿ ಆ ಬೇಡಿಕೆಗಳಿಗೋಸ್ಕರ ನಾವು ನಮ್ಮ ಎಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನು ಮತ್ತು ಸಂಘಟನಾ ವಿಚಾರಗಳನ್ನು ಬದಿಗೊತ್ತಿ ಈ ಬೇಡಿಕೆಗಳು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಒಗ್ಗಟ್ಟಾಗಬೇಕು ಅಂತ ತೀರ್ಮಾನ ಮಾಡಿದ್ವಿ ನಮ್ಮ ಏಕೈಕ ಬೇಡಿಕೆ ಇಷ್ಟೇ ಈಗ ರೈತರು ಮತ್ತು ಕಾರ್ಮಿಕರು ಒಟ್ಟಿಗೆ ಸೇರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ 23 ಬೇಡಿಕೆಗಳನ್ನು ನಿರ್ದಿಷ್ಟವಾಗಿ ನಾವು ಫೈನಲ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಂದ್ರ ಸರ್ಕಾರ ಈ ಹಿಂದೆ ಜಾರಿಗೆ ತರೋದಕ್ಕೆ ಹೊರಟಿರ್ತಕ್ಕಂಥ ಕೃಷಿ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು MSPಯನ್ನು ಗ್ಯಾರಂಟಿ ಮಾಡಬೇಕು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಮಸೂದೆಗಳನ್ನು ವಾಪಸ್ ತಗೋಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಬಂದರೆ ಈ ರಾಜ್ಯ ಸರ್ಕಾರವು ಕೂಡ ಅದೇ ರೀತಿಯ ಕೆಲವು ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಗೋಹತ್ಯೆ ನಿಷೇಧ ಕಾಯ್ದೆನ ಇನ್ನೂ ಮುಂದುವರಿಸಿದೆ ಇಂತಹ ರೈತ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಈ ಹಿಂದಿನ ಸರ್ಕಾರ ತಂದಿರತಕ್ಕಂಥ ಕಾಯ್ದೆಗಳನ್ನು ಸಿದ್ದರಾಮಯ್ಯನ ಸರ್ಕಾರದ ಮೇಲೆ ಜನ ಭರವಸೆ ಇಟ್ಟು ಮತ ಹಾಕಿದ್ದಾರೆ ಅದನ್ನು ಉಳಿಸ್ಕೊಂಡು ನೀವು ಆ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ವಿ ಈ ಬೇಡಿಕೆ ಅಷ್ಟೇ ನಮ್ಮ ಮುಖ್ಯವಾದಂಥ ಉದ್ದೇಶ ಇದರಲ್ಲಿ ಯಾವ ಒಂದು ಸಂಘಟನೆಯ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ನಮ್ಮೆಲ್ಲರ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಕರ್ನಾಟಕ ರಾಜ್ಯದ ಮತ್ತು ದೇಶದ ಹಿತಾಸಕ್ತಿಗೋಸ್ಕರ ನಾವು ಒಂದಾಗಿದ್ದೀವಿ ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಸಂಯುಕ್ತ ಹೋರಾಟ ಕರ್ನಾಟಕದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ
ರೈತ ಉಳಿದ್ರೆ ನಾವು ಸಂಘಟನೆ ಮಾಡೋದಕ್ಕೆ ಜನರ ನಡುವೆ ಹೋಗಕಾಗದು ಸಂಘಟನೆಗಳು ಉಳಿಯೋದು ಹಾಗಾಗಿ ರೈತ ಉಳಿಬೇಕು ದೇಶ ಉಳಿಬೇಕು ಆಮೇಲೆ ಸಂಘಟನೆ ಹಿತಾಸಕ್ತಿಗಳು ಅಂತ ಹೇಳಿ ಎಲ್ಲರೂ ಅದಕ್ಕೆ ಎಲ್ಲ ಬಣ್ಣದ ಬಾವುಟಗಳು ಇಲ್ಲಿ ಒಟ್ಟಾಗಿದವೆ ನೀಲಿ ಕೆಂಪು ಹಸಿರು ಬಿಳಿ ಎಲ್ಲ ಧ್ವಜಗಳು ಒಟ್ಟಾಗಿದವೆ ಬರಿ ಧ್ವಜಗಳು ಒಟ್ಟಾಗಿರೋದು ಮಾತ್ರ ಅಲ್ಲ ಮನಸುಗಳು ಒಟ್ಟಾಗಿದವೆ ಬರಿ ನಾಯಕತ್ವ ಒಟ್ಟಾಗಿರೋದು ಮಾತ್ರ ಅಲ್ಲ ಜನರು ಕೂಡ ಒಟ್ಟಾಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಇವತ್ತು 3 ದಿನದ ಹೋರಾಟ ದೊಡ್ಡ ಮಟ್ಟದ ಹೋರಾಟ ಇಡಿ ರಾಜ್ಯವನ್ನ ಗಮನ ಸೆಳೆದಂತ ಹೋರಾಟ ಐತಿಹಾಸಿಕ ಹೋರಾಟ ಇದರ ಮುಂದುವರೆದ ಭಾಗದಲ್ಲಿ ಮಾಡಬೇಕಾಗಿರೋದು ಕೂಡ ಇಷ್ಟೇ ದೊಡ್ಡ ಮಟ್ಟದಲ್ಲಿ ನೀವು ಮಾಡಬೇಕಾಗುತ್ತೆ ನಿಮ್ಮ ಮುಂದಿನ ಹಾದಿ ಏನು ನಮ್ಮ ಮುಂದಿನ ಹಾದಿ ಬಹಳ ಸ್ಪಷ್ಟವಾಗಿದೆ ಇವತ್ತು ರಾಜ್ಯದ ಒಬ್ಬ ಸಚಿವರು ಬಂದಿದ್ದರು ಕೃಷ್ಣ ಬೈರೇಗೌಡರು ಅವರ ಮುಂದೆ ನಮ್ಮ ಮನವಿ ಪತ್ರವನ್ನು ಇಟ್ಟಿದ್ದೀವಿ ಆದರೆ ಅವರು ನಮಗೆ ಸಮಾಧಾನ ಆಗುವ ಯಾವ ಉತ್ತರವನ್ನು ಸರ್ಕಾರದ ಪರವಾಗಿ ಕೊಡಲಿಲ್ಲ ನಾವು ಅವರಿಗೆ ಹೇಳಿದೀವಿ ನಮಗೆ ಎರಡು ಪ್ರಮುಖವಾಗಿರತಕ್ಕಂತ ಒತ್ತಾಯಗಳಿದೆ ಒಂದು ರಾಜ್ಯ ಸರ್ಕಾರದ ಬೇಡಿಕೆಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸತಕ್ಕಂತ ಬೇಡಿಕೆಗಳು ರಾಜ್ಯಪಾಲರ ಮೂಲಕ ನಮ್ಮ ಹೋರಾಟ ಇರತಕ್ಕಂತದ್ದೇ ರಾಜಭವನ ಚಲೋ ನೀವು ನಾವು ಶಾಂತಿ ಪ್ರಿಯರು ಶಾಂತಿಯುತವಾಗಿ ಚಳುವಳಿ ನಡೆಸ್ತಾ ಇದೀವಿ ನೀವು ಶಾಂತಿಯುತವಾಗಿ ಬಂದು ನಮ್ಮ ಬೇಡಿಕೆಗಳನ್ನು ಕೇಳಿ ಈಡೇರಿಸಿದ್ರೆ ಇದೇ ಮೈದಾನದಿಂದ ಶಾಂತಿಯುತವಾಗಿ ನಾವು ವಾಪಸ್ ಮನೆಗಳಿಗೆ ಹೋಗ್ತೀವಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ನಿಜವಾದಂತ ಚಳುವಳಿಯ ಘೋಷಣೆ ಏನಿದೆ ರಾಜಭವನ ಚಲೋ ರಾಜಭವನದ ಕಡೆಗೆ ನಾವು ಹೋಗಬೇಕಾಗುತ್ತೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಅಂತ ಒಂದು ಹೋರಾಟದ ತಯಾರಿಯನ್ನ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತಾ ಇದೀವಿ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಂಡೇ ಈಡೇರಿಸಿಕೊಳ್ತೀವಿ ಬರಿ ಇವತ್ತಿನ ತಾತ್ಕಾಲಿಕ ಬೇಡಿಕೆ ಮಾತ್ರ ಅಲ್ಲ ನಮ್ಮೆಲ್ಲರ ಮುಂದಿನ ಏಕೈಕ ಗುರಿ 2024 ರಲ್ಲಿ ಇವತ್ತು ರೈತರನ್ನ ಬೀದಿಗೆ ತಂದಿರತಕ್ಕಂತ ಕಾರ್ಮಿಕರನ್ನ ಬೀದಿಗೆ ತಂದಿರತಕ್ಕಂತ ನಮ್ಮ ಭೂಮಿಯನ್ನು ಕಿತ್ತುಕೊಳ್ಳತಾ ಇರತಕ್ಕಂತ ನಮ್ಮನ್ನ ಉಪವಾಸ ಕೆಡುತ್ತಾ ಇರತಕ್ಕಂತ ಅನ್ನದಾತರನ್ನ ಭಿಕ್ಷುಕರನ್ನಾಗಿ ಮಾಡಿಕೊಳ್ಳತಕ್ಕಂತ ಕೇಂದ್ರ ಸರ್ಕಾರವನ್ನ ಅಧಿಕಾರದಿಂದ ಕೆಳಗೆ ಇಳಿಸಿ ಅವರನ್ನ ಮನೆ ಕಳಿಸತಕ್ಕಂತದ್ದೇ ರಾಜ್ಯದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ದೇಶದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜೆಸಿಟಿವಿನ ಏಕೈಕ ಗುರಿ ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿದೀವಿ ಆ ಕೆಲಸವನ್ನ ಮಾಡಿ ತೀರೇ ತೀರ್ತೀವಿ ಸಚಿವರು ಕಂದಾಯ ಸಚಿವರ ಹೇಳಿಕೆಗಳು ನಮಗೆ ಸಮಾಧಾನ ತರಲಿಲ್ಲ ಅಂತ ಹೇಳಿದ್ರು ನೀವು ಇಟ್ಕೊಂಡಿರುವಂತ ಬಹು ಮುಖ್ಯ ಬೇಡಿಕೆಗಳಲ್ಲಿ ಮೂರು ಕೃಷಿ ಮಸೂದೆಗಳು ಏನಿದ್ದಾವೆ ರಾಜ್ಯ ಸರ್ಕಾರ ಹಿಂದೆ ಇದ್ದಂತ ರಾಜ್ಯ ಸರ್ಕಾರ ತಂದಿತ್ತು ನೀವು ವಾಪಸ್ ಪಡ್ಕೋಬೇಕು ಅನ್ನುವಂತದ್ದು ಪ್ರಣಾಳಿಕೆಯಲ್ಲಿ ಕೂಡ ಅವರು ಆ ಭರವಸೆಯನ್ನ ಕೊಟ್ಟಿದ್ರು ಹೀಗಿರುವಾಗ ಅದರ ಬಗ್ಗೆ ಅವರು ಪ್ರಸ್ತಾಪ ಮಾಡದೇ ಇದ್ದಾಗ ನಿಮ್ಮ ನಾಯಕರು ರೈತ ಮುಖಂಡರಾಗಿರಬಹುದು ನೀವುಗಳಾಗಿರಬಹುದು ಯಾಕ ಅದರ ಬಗ್ಗೆ ಆಕ್ಷೇಪವನ್ನ ಮಾಡಲಿಲ್ಲ ವೇದಿಕೆಯಲ್ಲಿ ನೋಡಿ ಒಂದು ಹೋರಾಟ ಅಂತ ಹೇಳಿದ್ರೆ ವೇದಿಕೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಒಂದು ಘನತೆ ಇರುತ್ತೆ ನಾವು ಬೇರೆ ಯಾರೋ ಎಲ್ಲೋ ಬೀದಿಲಿ ನಿಂತುಕೊಂಡು ಚರ್ಚೆ ಮಾಡದಂಗ ಚರ್ಚೆ ಮಾಡಕಾಗಲ್ಲ ನಾವು ಅವರಿಗೆ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದೀವಿ ಮತ್ತೆ ನಮ್ಮ ಹೋರಾಟನ ಇವತ್ತು ಏನು ಮುಗಿಸಿಲ್ಲ ನಮ್ಮ ಹೋರಾಟ ಆ ಹೋರಾಟವನ್ನು ಮುಂದುವರಿಸ್ತೀವಿ ಏನು ಅನ್ನೋದನ್ನ ನಾವು ಮುಂದೆ ತೋರಿಸ್ತೀವಿ ಅಷ್ಟರೊಳಗೆ ರಾಜ್ಯ ಸರ್ಕಾರ ನಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಿದ್ರೆ ರಾಜ್ಯ ಸರ್ಕಾರಕ್ಕೂ ಒಳ್ಳೆಯದು ಜನತೆಗೂ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮವನ್ನು ಎಲ್ಲ ಸರ್ಕಾರಗಳು ಅನುಭವಿಸಬೇಕಾಗುತ್ತೆ ಯಾಕೆಂದರೆ ಜನತೆ ಒಂದು ಸಾರಿ ತಿರುಗಿ ಬಿದ್ದರೆ ಜನತೆ ಒಂದು ಸಾರಿ ನಿರ್ಧಾರ ಮಾಡಿದ್ರೆ ಅದು ಯಾವ ಪಕ್ಷಗಳನ್ನು ನೋಡಲ್ಲ ಯಾವ ರಾಜಕಾರಣಿಗಳನ್ನು ನೋಡಲ್ಲ ಯಾವ ನಾಯಕರನ್ನು ನೋಡಲ್ಲ ಜನತೆ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ತಾರೆ ಅಂತದೊಂದು ಐತಿಹಾಸಿಕ ಚಳುವಳಿಯನ್ನು 13 ತಿಂಗಳ ಕಾಲ ದೆಹಲಿಯಲ್ಲಿ ಮಾಡಿ ಸಾಬೀತು ಮಾಡಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಚಳುವಳಿ ನಡೀತಾ ಇದೆ ಅದೇ ಮಾದರಿಯಲ್ಲಿ ಚಳುವಳಿ ನಡೀತಾ ಇದೆ ಅಂತದನ್ನು ಒಂದು ಮಾಡಿ ತೋರಿಸ್ತಾರೆ ಅನ್ನೋದನ್ನು ಅಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ